ನಮಸ್ಕಾರ, ನಾನು ಪ್ರಕಾಶ್ ವಯಂ, ಕರ್ನಾಟಕ ಫಾರಿಗೆಲ್ಲರೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆ್ಯಪ್ ಬಗ್ಗೆ ತೋರಿಸ್ಕೊಡ್ತಾಯಿನಿ. ಇದು ತುಂಬಾ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋಂಥ ಆ್ಯಪ್. ಇದು ಆಕಿನೇಟರ್ ಅಂತ ಆ್ಯಪ್ ಹೆಸರು. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನೀವು ಯಾರಾದರೂ ತುಂಬ ಫೇಮಸ್ ಆಗಿರೋ ಪರ್ಸನ್ ಅಂದರೆ ಈ ಸಿನಿಮಾ ನಟರ್ ಆಗಿರ್ಬೋದು ಅಥವಾ ರಾಜಕೀಯದಾರ ಆಗಿರ್ಬೋದು, ಅವ್ರನ್ನ ಜ್ಞಾಪಿಸ್ಕೊಳ್ಳಿ. ಅವ್ರನ್ನ ಜ್ಞಾಪಿಸ್ಕೊಂಡು ಅದು ನೀವು ಆ್ಯಪ್ನ ಓಪನ್ ಮಾಡಿ ಅಲ್ಲಿ ರೆಡಿ ಟು ಚಾಲೆಂಜ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು 7-8 ಕ್ವಶನ್ನ ಕೇಳ್ತಾರೆ. ಆ 7-8 ಕ್ವಶನ್ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ನೀವು ಯಾರನ್ನ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅದೇ ಫೋಟೋ ಅಲ್ಲಿ ತೋರಿಸುತ್ತೆ, ಡಿಸ್ಪ್ಲೇ ಆಗುತ್ತೆ. 90% ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ನಾನು ಅವಾಗಿಂದ 8 ಜನನ ಚೆಕ್ ಮಾಡಿದೆ, ಅದರಲ್ಲಿ ಒಂದು ಮಾತ್ರ ಮಿಸ್ ಆಗಿದೆ. ಇನ್ನು 7 ಜನ ಕರೆಕ್ಟಾಗಿ ತೋರಿಸ್ತು. ತುಂಬಾ ಚೆನ್ನಾಗಿದೆ ಆ್ಯಪ್, ಅದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಮರೀದಿನ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಫಾರ್ ಯೂಟ್ಯೂಬ್ ಚಾನಲ್. ಫಸ್ಟು ನಿಮ್ಮ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಆಕಿನೇಟರ್ ಅಂತ ಟೈಪ್ ಮಾಡಿ, ಲೋಗೋ ನೋಡ್ಕೊಳ್ಳಿ. ಲೋಗೋ ನೋಡಿಕೊಂಡು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ಆ್ಯಪ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಈ ಥರ ನಿಮಗೆ ಓಪನ್ ಆಗುತ್ತೆ. ನೀವು ಎಕ್ಸಾಂಪಲ್ ಯಾವುದಾದ್ರು ಒಂದು ಫೋಟೋನ ನೀವು ಮನಸ್ಸಲ್ಲಿ ಜ್ಞಾಪಿಸ್ಕೊಳ್ಳಿ. ನಾನು ಎಕ್ಸಾಂಪಲ್ ಇವಾಗ ಯಶ್ ಫೋಟೋನ ಜ್ಞಾಪಿಸ್ಕೊತ ಇದ್ದೀನಿ, ಅಂದರೆ ನಮ್ಮ ಕನ್ನಡ ಸಿನಿಮಾ ನಟ ಯಶ್ ಸಿನಿಮಾ ಅಂದರೆ ಯಶ್ ಅವರ ಫೋಟೋನ ಜ್ಞಾಪಿಸ್ಕೊತ ಇದ್ದೀನಿ. ಇಲ್ಲಿ ಚಾಲೆಂಜ್ ಮೀ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಟ್ಸ್ ಗೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಈ ಥರ ಕ್ವಶನ್ ನಂಬರ್ 1 ಅಂತ ಬರುತ್ತೆ. ಈಸ್ ಯುವರ್ ಕ್ಯಾರೆಕ್ಟರ್ ಈಸ್ ಎ ರಿಯಲ್ ಪರ್ಸನ್ ಅಂತ ಬರುತ್ತೆ, ಎಸ್ ಅಂತ ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 2, ಡೂ ಯುವರ್ ಕ್ಯಾರೆಕ್ಟರ್ ಪ್ಲೇ ಇನ್ ಮೂವೀಸ್, ಎಸ್ ಅಂತ ಕೊಡ್ತಾ ಇದ್ದೀನಿ. ಡಿಡ್ ಯು ಕ್ಯಾರೆಕ್ಟರ್ ಹ್ಯಾವ್ ಎ ವೈಫ್ ಅಂತ ಕೊಡ್ತಾ ಇದ್ದೀನಿ, ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಈಸ್ ಯುವರ್ ಕ್ಯಾರೆಕ್ಟರ್ ಫ್ರಮ್ ಸೌತ್ ಇಂಡಿಯಾ ಅಂತ ಕೇಳ್ತಾ ಇದೆ, ಅದಕ್ಕೂ ಎಸ್ ಅಂತ ಕೊಡ್ತಾ ಇದ್ದೀನಿ. ಈಸ್ ಯುವರ್ ಕ್ಯಾರೆಕ್ಟರ್ ಫ್ರಮ್ ತಮಿಳ್ನಾಡು, ನೋ ಅಂತ ಕೊಡ್ತಾ ಇದ್ದೀನಿ. ಈಸ್ ಯುವರ್ ಕ್ಯಾರೆಕ್ಟರ್ ಮಲಯಾಳಿ, ನೋ ಅಂತ ಕೊಡ್ತಾ ಇದ್ದೀನಿ. ಈಸ್ ಯುವರ್ ಕ್ಯಾರೆಕ್ಟರ್ ಡೆಡ್, ನೋ ಅಂತ ಕೊಡ್ತಾ ಇದ್ದೀನಿ. ಈಸ್ ಯುವರ್ ಕ್ಯಾರೆಕ್ಟರ್ ಫಾದರ್ ಡೆಡ್, ನೋ ಅಂತ ಕೊಡ್ತಾ ಇದ್ದೀನಿ. ಹ್ಯಾಸ್ ಯುವರ್ ಕ್ಯಾರೆಕ್ಟರ್ ಟೇಕನ್ ಪಾರ್ಟ್ ಇನ್ ಬಿಗ್ ಬಾಸ್, ನೋ ಅಂತ ಕೊಡ್ತಾ ಇದ್ದೀನಿ. ಈಸ್ ಯುವರ್ ಕ್ಯಾರೆಕ್ಟರ್ ಮ್ಯಾರಿಡ್ ಟು ಇನ್ ಆ್ಯಕ್ಟರ್, ಎಸ್ ಅಂತ ಕೊಡ್ತಾ ಇದ್ದೀನಿ. ಡೋಸ್ ಯುವರ್ ಕ್ಯಾರೆಕ್ಟರ್ ಹ್ಯಾವ್ ಎ ಸನ್, ನೋ ಅಂತ ಕೊಡ್ತಾ ಇದ್ದೀನಿ. ಡೋಸ್ ಯುವರ್ ಕ್ಯಾರೆಕ್ಟರ್ ಆ್ಯಕ್ಟ್ ಇನ್ ಕನ್ನಡ ಮೂವೀಸ್, ಎಸ್ ಅಂತ ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಫೋಟೋನ ಡಿಸ್ಪ್ಲೇ ಮಾಡುತ್ತೆ, ಗೊತ್ತಿಲ್ಲ ಯಾರು ಬರುತ್ತೆ ಅಂತ. ನೋಡಿ ಕರೆಕ್ಟಾಗಿ ನಾನು ಎಷ್ಟು ಫೋಟೋ ನೆನಪಿಸ್ಕೊಂಡಿದ್ದೆ ಅದು ಎಷ್ಟು ಫೋಟೋನೇ ತೋರಿಸ್ತಾರೆ. ಈ ಥರ ಅವ್ರು ಕೇಳೋ ಕ್ವಶನ್ ನಾವು ಬಟ್ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನಾವು ರಾಂಗಾಗಿ ಆನ್ಸರ್ ಮಾಡಿದ್ರೆ ಫೋಟೋ ಸರಿಯಾಗಿ ಬರಲ್ಲ. ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅವರು 90% ಕರೆಕ್ಟಾಗಿರೋ ಫೋಟೋನೇ ತೋರಿಸ್ತಾರೆ. ನಾವು ಮನಸ್ಸಲ್ಲಿ ಯಾವ ಫೋಟೋ ಅಂದ್ಕೊಂಡಿವಿ ಅದೇ ಫೋಟೋನ ಡಿಸ್ಪ್ಲೇ ಮಾಡ್ತಾರೆ. ತುಂಬಾ ಒಂದು ಕ್ಯೂರಿಯಾಸಿಟಿ ಬಂದು ಹುಟ್ಟಿಸೋ ಅಂತ ಒಂದು ಆ್ಯಪ್ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇದು ನಿಮ್ಮ ಫ್ರೆಂಡ್ಸ್ಗೂ ತೋರಿಸಿ, ಚೆನ್ನಾಗಿದೆ. ಈಗ ನಾನು ಶಿವರಾಜ್ ಕುಮಾರ್ ಅವ್ರನ್ನ ಜ್ಞಾಪಿಸ್ಕೊತಾ ಇದ್ದೀನಿ, ನೋಡೋಣ ಏನು ಬರುತ್ತೆ ಅಂತ. ಕ್ವಶನ್ ನಂಬರ್ 1, ಡಿಸ್ ಯುವರ್ ಕ್ಯಾರೆಕ್ಟರ್ ಆ್ಯಕ್ಟ್ ಇನ್ ಹಿಂದಿ ಮೂವೀಸ್, ನೋ ಅಂತ ಕೊಡ್ತಾ ಇದ್ದೀನಿ. ಡಿಡ್ ಯುವರ್ ಕ್ಯಾರೆಕ್ಟರ್ ಹ್ಯಾವ್ ಯ ವೈಫ್, ಎಸ್. ಇನ್ ಯುವರ್ ಕ್ಯಾರೆಕ್ಟರ್ ಕರೆಂಟ್ಲಿ ಮೂವಿ ಮೋರ್ ದೆನ್ 50 years old, ನೋ. ಇನ್ ಯುವರ್ ಕ್ಯಾರೆಕ್ಟರ್ ಫ್ರಮ್ ತಮಿಳ್ನಾಡು, ನೋ. ಈಸ್ ಯುವರ್ ಕ್ಯಾರೆಕ್ಟರ್ ಮಲಯಾಳಿ, ನೋ. ಈಸ್ ಯುವರ್ ಕ್ಯಾರೆಕ್ಟರ್ ಫ್ರಮ್ ಸೌತ್ ಇಂಡಿಯಾ, ಎಸ್. ಹ್ಯಾಸ್ ಯುವರ್ ಕ್ಯಾರೆಕ್ಟರ್ ಆ್ಯಕ್ಟರ್ ಇನ್ ಟಾಲಿವುಡ್, ನೋ. ಈಸ್ ಯುವರ್ ಕ್ಯಾರೆಕ್ಟರ್ ಫಾದರ್ ಡೆಡ್, ಎಸ್. ಹ್ಯಾಸ್ ಯುವರ್ ಕ್ಯಾರೆಕ್ಟರ್ ಸ್ಟಾರ್ಟೆಡ್ ಟು ಪ್ಲೇ ಇನ್ ಮೂವೀಸ್ ಎಸ್ ಎ ಚೈಲ್ಡ್, ನೋ. ಈಸ್ ಯುವರ್ ಕ್ಯಾರೆಕ್ಟರ್ ಆ್ಯನ್ ಆ್ಯಕ್ಟರ್, ಎಸ್. ಹ್ಯಾಸ್ ಯುವರ್ ಕ್ಯಾರೆಕ್ಟರ್ ಬಿನ್ ಅರೆಸ್ಟೆಡ್, ನೋ. ವಾಸ್ ಯುವರ್ ಕ್ಯಾರೆಕ್ಟರ್ ಫಾದರ್ ಇಸ್ ಫೇಮಸ್, ಎಸ್. ಈಸ್ ಯುವರ್ ಕ್ಯಾರೆಕ್ಟರ್ ಫೇಮಸ್ ಕಾಮಿಡಿಯನ್, ನೋ. ಈಸ್ ಯುವರ್ ಕ್ಯಾರೆಕ್ಟರ್ ಓಲ್ಡ್ 50 years, ಎಸ್. ಈಸ್ ಯುವರ್ ಕ್ಯಾರೆಕ್ಟರ್ ಆಲ್ವೇಸ್ ವೇರ್ ಹ್ಯಾಟ್, ನೋ. ಈಸ್ ಯುವರ್ ಈಸ್ ಯುವರ್ ಕ್ಯಾರೆಕ್ಟರ್ ಡೆಡ್, ನೋ. ಈಸ್ ಯುವರ್ ಕ್ಯಾರೆಕ್ಟರ್ ಆ್ಯಕ್ಟ್ ಇನ್ ಕನ್ನಡ ಮೂವೀಸ್, ಎಸ್. ಈಸ್ ಯುವರ್ ಕ್ಯಾರೆಕ್ಟರ್ ಹ್ಯಾವ್ ಯುವರ್ ಯಂಗರ್ ಬ್ರದರ್, ಎಸ್. ನೋಡಿ ಶಿವರಾಜ್ ಕುಮಾರ್ ಅಂತ ನಾನು ಫಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ಕರೆಕ್ಟಾಗಿ ಶಿವರಾಜ್ ಕುಮಾರ್ನ ಫೋಟೋ ತೋರಿಸ್ತಿದೆ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಒಂಥರ ಸರ್ಪ್ರೈಸ್ ಅನಿಸುತ್ತೆ. ಆ್ಯಪು ಯೂಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ತೋರಿಸಿ, ಅವರು ಖುಷಿ ಪಡ್ತಾರೆ.
ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಮರೀದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಈ ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ನ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.